ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಗಳಿಸಿ ವೀಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಭತ್ತದ ನಾಡಾದಂತಹ ಗಂಗಾವತಿಗೆ ಬಂದಿದ್ದೇವೆ ಅದರಲ್ಲೂ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಗಂಗಾವತಿ ಸದ್ಯಕ್ಕೆ ನಾವು ಇಲ್ಲಿದ್ದೀವಿ ಇವತ್ತಿನ ಕಂತನಲ್ಲಿ ಇಲ್ಲಿರುವ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಶ್ವೇತಾ ಬಿ ಎನ್ ಅವ್ರನ್ನ ಮಾತಾಡಿಸಿ ಈ ಭತ್ತ ಅಂತಂದಾಗ ನಮಗೆಲ್ಲ ಏನು ನೆನಪಿಗೆ ಬರುತ್ತೆ ಅಂದರೆ ಭತ್ತವನ್ನು ಬರೀ ನೀರು ನಿಲ್ಸಿನೇ ಬೆಳಿತೀವಿ ಅಂತ ನಾವು ಹೇಳ್ತೀವಿ ಅದರ ಹೊರತಾಗಿ ಬೇರೆ ಪದ್ಧತಿಗಳು ಕೂಡ ಇದ್ದಾವೆ ಏರೋಬಿಕ್ ಪದ್ಧತಿ ಅಂತ ಹೇಳ್ತೀವಿ ಕೆಲವೊಬ್ಬರು ರೈತರಿಗ ತಮ್ಮ ಗದ್ದೆಗಳಲ್ಲಿ ಮಾಡ್ತಾ ಇರ್ತಾರೆ ಡ್ರಮ್ ಸಿಡ್ರ್ ಪದ್ಧತಿಯಲ್ಲಿ ಭತ್ತವನ್ನು ನಾಟಿ ಮಾಡ್ತಾರೆ ಕೂರಿಗೆ ಪದ್ಧತಿಯಲ್ಲಿ ನಾಟಿ ಮಾಡ್ತಾರೆ ಆ ರೀತಿ ಏನೇನು ಪದ್ಧತಿಗಳಿದಾವೆ ಮತ್ತು ಅದರ ಅನುಕೂಲಗಳೇನು ಮತ್ತು ಅದರ ಅನಾನುಕೂಲಗಳೇನು ಅನ್ನೋ ಎಲ್ಲ ಮಾಹಿತಿಗಳನ್ನು ಇವರನ್ನು ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ಈ ದಿನ ನಾವು ಕೃಷಿ ಸಂಶೋಧನಾ ಕೇಂದ್ರ ಗಂಗಾವತಿಯಲ್ಲಿ ಭತ್ತದ ಬೇಸಾಯ ಕ್ರಮಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳಿಯೋಣ ನಾನು ಡಾಕ್ಟರ್ ಶ್ವೇತಾ ಬಿ ಎನ್ ಅಂತ ಬೇಸಾಯ ತಜ್ಞರು ಈಗ ಮೊದಲನೇದಾಗಿ ನಮಗೆಲ್ಲ ತಿಳಿದೇ ಇದೆ ಭತ್ತ ಅಂದರೆ ನಾವು ಸಾಮಾನ್ಯವಾಗಿ ನೋಡಿರೋದು ನೀರ ನೀರಾವರಿ ಪ್ರದೇಶದಲ್ಲಿ ನೀರನ್ನು ನಿಲ್ಲಿಸ್ಬಿಟ್ಟು ಬೆಳೆಯಂಥದ್ದು ಎಲ್ಲ ಆಹಾರ ಬೆಳೆ ಬೆಳೆಗಳಿಗೆ ಹೋಲಿಸಿದರೆ ಭತ್ತದಲ್ಲಿ ಸ್ಪೆಷಲ್ ಫೀಚರ್ ಅಂದರೆ ಸ್ಪೆಷಲ್ ಗುಣಲಕ್ಷಣ ಹೇಳಿದ್ರೆ ನಾವು ನೀರನ್ನು ನಿಲ್ಲಿಸಿ ಭತ್ತ ಬೆಳೆಯನ್ನು ಬೆಳಿತೀವಿ ಇದರೇ ಇದೇ ಇದರ ವಿಶಿಷ್ಟವಾದ ಗುಣ ಅಂತ ಹೇಳ್ಬೋದು ಆದರೆ ಇದನ್ನು ನಾವು ಎಲ್ಲ ಪ್ರದೇಶಗಳಲ್ಲೂ ಬೆಳಿಬೋದು ಎಲ್ಲ ಪ್ರದೇಶ ಅಂತೇಳಿದ್ರೆ ಮಳೆಯಷ್ಟ್ರತದಲ್ಲಿ ಎಲ್ಲೆಲ್ಲಿ ಹೆಚ್ಚು ಮಳೆಯನ್ನು ನಾವು ಪಡಿತೀವಿ ಅಂಥ ಪ್ರದೇಶಗಳಲ್ಲೂ ನೀರನ್ನು ನಿಲ್ಲಿಸದಲ್ಲೇ ಕೂಡ ಇದನ್ನು ಬೆಳಿಬೋದು ಬೇರೆ ಬೆಳೆಗಳಂತೆ ನೀರನ್ನು ನಿಲ್ಲಿಸದಲ್ಲೇ ಎರೆ ಭೂಮಿ ಅಂತ ಹೇಳ್ತಿ ಏನು ಹೇಳ್ತೀವಲ್ಲ ಅಂಥ ಪ್ರದೇಶಗಳಲ್ಲೂ ಇದನ್ನು ಬೆಳಿಬೋದು ಆದರೆ ಹೆಚ್ಚಾಗಿ ನೀರಾವರಿ ಪ್ರದೇಶದಲ್ಲಿ ಇದನ್ನು ನೀರಿನ ಸೌಲಭ್ಯ ಇರೋದ್ರಿಂದ ನೀರನ್ನು ನಿಲ್ಲಿಸೇ ನಿಲ್ಲಿಸಲೇ ಇದನ್ನು ಬೆಳಿತೀವಿ ಇದರಲ್ಲಿ ಮೊದಲನೇದಾಗಿ ಆಯಾ ಪ್ರದೇಶಗಳ ಪ್ರದೇಶಗಳಿಗೆ ಅನುಗುಣವಾಗಿ ನಾವು ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಇದರಲ್ಲಿ ಬ ಬೇರೆ ಬೇರೆ ವಿಧ ವಿಧವಾದ ಬೇಸಾಯ ಪದ್ಧತಿಗಳಿದವೆ ಅದರಲ್ಲಿ ಒಂದಂತ ಹೇಳಿದ್ರೆ ನೀರಾವರಿ ಪ್ರದೇಶದಲ್ಲಿ ಕೆಸರು ಗದ್ದೆ ಮಾಡಿ ನಾಟಿ ಹಚ್ಚೋದು ನಾಟಿ ಹಚ್ಚಿ ಭತ್ತವನ್ನು ಬೆಳೆಯೋದು ಒಂದು ವಿಧಾನ ಅದೇ ರೀತಿ ಎಲ್ಲೆಲ್ಲಿ ಮ ಮಳೆ ಸಮಾನವಾಗಿ ಹಂಗಾಮಿನ ಪೂರ ನಾವು ಏನು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ ಸಮಾನಾಂತರವಾಗಿ ಮಳೆ ಮಳೆ ಡಿಸ್ಟ್ರಿಬ್ಯೂಟ್ ಆಗಿದ್ದರೆ ಅಂಥ ಪ್ರದೇಶಗಳಲ್ಲಿ ನಾವು ಭತ್ತವನ್ನು ಹಾಗೂ ನೀರನ್ನು ಮಳೆಯಾಶ್ರಿತದಲ್ಲಿ ಮಳೆಯಾಶ್ರಿತವಾಗಿ ಭತ್ತವನ್ನು ಬೆಳಿತೀವಿ ಅಂಥದ್ದು ಒಂದು ವಿಧಾನ ಅಲ್ಲಿ ನಾವು ಕೂರಿಗೆ ಬ ಬಿತ್ತನೆಯನ್ನು ನಾವು ಕಾಣ್ಬೋದು ಇನ್ನು ಅಂತ ಹೇಳಿದ್ರೆ ಎಸ್ ಆರ್ ಐ ಮೆಥಡ್ ಅಂತೇಳಿ ಮೆ ಮ ಎಸ್ ಆರ್ ಐ ಪದ್ಧತಿ ಅಂತ ಹೇಳ್ತೀವಿ ಸ್ತ್ರೀ ಪದ್ಧತಿ ಅಂತ ಇದನ್ನು ನಾವು ಮಡಗಾಸ್ಕರಲ್ಲಿ ಇದು ಈ ಪದ್ಧತಿಯನ್ನು ಏನು ಅಭಿವೃದ್ಧಿಪಡಿಸಿದ್ರು ಇವು ಮತ್ತು ಇದಲ್ದಲ್ಲೇ ಏರೋಬಿಕ್ ಭತ್ತದ ಭತ್ತ ಬೇಸಾಯ ಪದ್ಧತಿ ಅಂತಲೂ ಇದೆ ಈ ಥರ ಮುಖ್ಯವಾಗಿ ನಾಲ್ಕು ಪದ್ಧತಿಗಳನ್ನು ನಾವು ಬೆತ್ತ ಭತ್ತದ ಬೇಸಾಯದಲ್ಲಿ ಕಾಣ್ಬೋದು ಸಾಮಾನ್ಯವಾಗಿ ನಮಗೆ ಗೊತ್ತಿರೋದು ನೀರಾವರಿ ನೀರಾವರಿ ಪ್ರದೇಶಗಳಲ್ಲಿ ನೀರನ್ನು ನಿಲ್ಲಿಸಿ ಬೆಳೆಯುವಂಥ ಬೇಸಾಯ ಪದ್ಧತಿ ಇದರಲ್ಲಿ ನಮಗೆಲ್ಲ ಗೊತ್ತಿರೋ ಹಂಗೆ ನಾವು ಕೆಸರು ಗದ್ದೆ ಮಾಡ್ತೀವಿ ಕೆಸರು ಗದ್ದೆ ಮಾಡೋದಕ್ಕೋಸ್ಕರ ನಾವು ಏನು ನೇಗಿಲನ್ನು ಹೊಡಿತೀವಿ ಆಮೇಲೆ ಕುಂಟೆ ಟಿಲ್ಲರನ್ನು ಹೊಡಿತೀವಿ ಒಂದು ಒಂದು ಬಾರಿ ಅಥವಾ ಎರಡು ಬಾರಿ ನಮ್ಮ ಮಣ್ಣಿನ ಗು ಗುಣದ ಗುಣಕ್ಕೆ ತಕ್ಕನಾಗಿ ಒಂದು ಅಥವಾ ಎರಡು ಬಾರಿ ಅದಾದ ಮೇಲೆ ನಾವು ನೀರನ್ನು ನಿಲ್ಲಿಸ್ಬಿಟ್ಟು ಕೆಸರು ಗದ್ದೆಯನ್ನು ಮಾಡ್ತೀವಿ ಕೆಸರು ಗದ್ದೆ ಆದಮೇಲೆ ನಾವು ಅದಕ್ಕಿಂತ ಮುಂಚಿತವಾಗಿ ಸಸಿ ಮಡಿಯನ್ನು ನಾವು ತಯಾರು ಮಾಡ್ಕೋಬೇಕಾಗುತ್ತೆ ಈ ನೀರಾವರಿ ಭತ್ತಕ್ಕೆ ನಾವು ಸಸಿ ಮಡಿಗೋಸ್ಕರ ನಮಗೆ ಒಂದು ಎಕರೆ ಪ್ರದೇಶಕ್ಕೆ ಸುಮಾರು ಆರುನೂರು ಚದರ ಮೀಟರಷ್ಟು ಭೂಮಿ ಬೇಕಾಗುತ್ತೆ ಅಂದರೆ ಸಸಿ ಮಡಿಯ ಪ್ರದೇಶ ಬೇಕಾಗುತ್ತೆ ಮತ್ತು ಒಂದು ಎಕರೆ ಪ್ರದೇಶಕ್ಕೆ ನೀರಾವರಿ ಭತ್ತಕ್ಕೆ ನಮಗೆ ಇಪ್ಪತ್ತೈದು ಕೆ ಜಿಯಷ್ಟು ಭತ್ತದ ಬೀಜ ಬೇಕಾಗುತ್ತೆ ಭತ್ತದ ಬ ಬೀಜವನ್ನು ಸಸಿ ಮಡಿಗೆ ಹಾಕೋದಕ್ಕೆ ಮುಂಚೆ ಸಸಿ ಮಡಿಯಲ್ಲೂ ಕೂಡ ನಾವು ಗದ್ದೆಯನ್ನು ತಯಾರು ಮಾಡಬೇಕಾಗುತ್ತೆ ಅದಾದ ನಂತರ ಬೀಜವನ್ನು ಸಸಿ ಮಡಿಗೆ ಚೆಲ್ಲೋದಕ್ಕೂ ಮುಂಚಿತವಾಗಿ ಬೀಜವನ್ನು ನಮಗೆಲ್ಲ ಗೊತ್ತಿರೋಂಗೆ ಬೀಜವನ್ನು ನೀರಿನಲ್ಲಿ ಒಂದು ದಿನ ನಾವು ನೆನೆ ಹಾಕ್ತೀವಿ ಇಪ್ಪತ್ನಾಲ್ಕು ಗಂಟೆಗಳವರೆಗೆ ಅದಾದ ಮೇಲೆ ಅದರಿಂದ ನೀರಿನಿಂದ ತೆಗೆದು ಅದನ್ನು ಕಾವಿಗೆ ಇಡ್ತೀವಿ ಮೊಳಕೆ ಬರಲಿ ಚೆನ್ನಾಗಿ ಮೊಳಕೆ ಬರಲಿ ಅಂತೇಳಿ ನಲ್ವತ್ತೆಂಟು ಗಂಟೆಗಳು ಮೂವತ್ತಾರರಿಂದ ನಲ್ವತ್ತೆಂಟು ಗಂಟೆಗಳವರೆಗೆ ಅಂದರೆ ಎರಡು ದಿನಗಳವರೆಗೆ ಅದನ್ನು ಕಾವಿಗಿಡ್ತೀವಿ ಅದಾದಮೇಲೆ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಮೊಳಕೆ ಬಂದ ಕಾಳನ್ನು ನಾವು ಸಸಿ ಮಡಿಯಲ್ಲಿ ಕೆಸರು ಗದ್ದೆ ಮಾಡಿರ್ತೀವಲ್ಲ ಆ ಕೆಸರು ಆ ಸಸಿ ಮಡಿಯಲ್ಲಿ ನಾವು ಸಮಾನವಾಗಿ ಮೊಳಕೆ ಬಂದ ಬೀಜಗಳನ್ನು ಚೆಲ್ತೀವಿ ಅದನ್ನ ಅದಾದ ನಂತರ ಚೆಲ್ಲಿದ ನಂತರ ನಮಗೆ ಮೊಳಕೆ ಬ ಚೆನ್ನಾಗಿ ಸಸಿಗಳು ನಾಟಿಗೆ ಆಗೋವರೆಗೂ ನಾವು ನೀರನ್ನು ನಿಲ್ಲಿಸಬಾರ್ದು ತೇವಾಂಶವನ್ನು ನಾವು ಏನು ಮೇಂಟೈನ್ ಮಾಡ್ಕೋಬೇಕು ತೇವಾಂಶವನ್ನು ಕಾಯ್ದಿರಿಸ್ಕೋಬೇಕು ಆದರೆ ನಾವು ನೀರನ್ನು ನಿಲ್ಲಿಸ್ಬಾರ್ದು ಆಮೇಲೆ ಸಸಿಗಳು ಒಂದು ಇಂಚಷ್ಟು ಅಂದರೆ ಎರಡೂವರೆಯಿಂದ ಮೂರು ಸೆಂಟಿಮೀಟರಷ್ಟು ಬೆಳೆದಾದಮೇಲೆ ಅಥವಾ ಒಂದು ಇಂಚಷ್ಟು ಮೇಲೆ ಆಮೇಲೆ ನಾವು ಅದರಲ್ಲಿ ನೀರನ್ನು ಕಾಯ್ದುಕೋಬೇಕಾಗ್ತದೆ ಸಸಿ ಮಡಿಯಲ್ಲಿ ಅದಾದಮೇಲೆ ಒಂದು ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳಿಗೆ ಸಸಿ ಮಡಿಗ ಸಸಿಗಳು ತಯಾರಾಗ್ತವೆ ಮುಖ್ಯ ಏನು ಮುಖ್ಯ ಭೂಮಿಗೆ ನಾವು ನಾಟಿ ಹಚ್ಚೋದಕ್ಕೋಸ್ಕರ ಸಸಿಗಳು ತಯಾರಾಗ್ತವೆ ಅಲ್ಲಿ ನಾವು ಸಸಿಗಳನ್ನು ನಾಟಿ ಹಚ್ಚುತ್ತೀವಿ ಸಾಮಾನ್ಯವಾಗಿ ಸಾಲಿ ಗುಂಟ ನಾವು ನಾಟಿ ಹಚ್ಚೋದಾದ್ರೆ ಒಂದು ಇಪ್ಪತ್ತೆರಡು ಅಷ್ಟು ಸಾಲಿಂದ ಸಾಲಿಗೆ ಅಂತರವನ್ನು ಬಿಡ್ತೀವಿ ಅದೇ ರೀತಿ ಗಿಡದಿಂದ ಗಿಡಕ್ಕೆ ಹತ್ತು ಸೆಂಟಿಮೀಟರಷ್ಟು ಅಂತರವನ್ನು ಬಿಟ್ಟು ನಾಟಿ ಮಾಡಬೇಕು ಒಂದೊಂದು ಏನು ಗುಣಿಗಳಲ್ಲಿ ನಾವು ಎರಡು ಸಸಿಗಳನ್ನು ನಾವು ಕಾಯ್ದಿರಿಸ್ಕೋಬೇಕು ಇದು ಒಂದು ಸಾಲ ಸಾಲು ಪದ್ಧತಿಯಲ್ಲಿ ನಾಟಿ ಮಾಡುವ ವಿಧಾನ ಅದೇ ರೀತಿ ಕೆ ತುಂಬ ರೈತರು ಸಾಲ ಸಾಲು ಪದ್ಧತಿಯಲ್ಲಿ ನಾಟಿ ಮಾಡಲ್ಲ ಯಾಕೆಂದರೆ ಅದು ಹೆಚ್ಚಿನ ಸಮಯ ತಗೊಳ್ಳುತ್ತೆ ಮತ್ತು ಹೆಚ್ಚಿನ ಆಳುಗಳನ್ನು ತಗೊಳ್ಳುತ್ತೆ ನಾಟಿ ಹಚ್ಚೋದಕ್ಕೋಸ್ಕರ ಅದ್ರ ಬದಲಾಗಿ ಸಾಲನ್ನು ಜಾಸ್ತಿ ಮೇಂಟೈನ್ ಮಾಡ್ದಲೇ ರ್ಯಾಂಡಮ್ ಆಗಿ ಅಂದರೆ ಅಲ್ಲಲ್ಲಲ್ಲೇ ಸಸಿಗಳನ್ನು ನಾಟಿ ಹಚ್ಚುತ್ತಾ ಹೋಗ್ತಾರೆ ಅಲ್ಲೂ ಕೂಡ ಸಾಮಾನ್ಯವಾಗಿ ಮೂರಿಂದ ನಾಲ್ಕು ಸಸಿಗಳನ್ನು ಒಂದು ಗುಣೆಯಲ್ಲಿ ನಾ ಮೇಂಟೈನ್ ಮಾಡ್ತಾರೆ ಅದಕ್ಕಿಂತ ಎರಡರಿಂದ ಮೂರು ಸಸಿಗಳಂದರೆ ಉತ್ತಮ ಒಳ್ಳೆಯ ಇಳುವರಿ ಮತ್ತು ಮರಿಗಳು ಒಡೆಯೋದಕ್ಕೆ ಚೆನ್ನಾಗಿ ಅವಕ್ಕೆ ಜಾಗ ಸಿಗುತ್ತೆ ನಾವು ಜಾಸ್ತಿ ಸಂಖ್ಯೆನ ಒಂದು ಗುಣಿಯಲ್ಲಿ ನಾವು ಉಳಿಸ್ಕೊಳ್ಳ್ರೆ ಮರಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಆದ್ದರಿಂದ ಒಂದು ಗುಣಿಯಲ್ಲಿ ಸಾಮಾನ್ಯವಾಗಿ ಎರಡರಿಂದ ಎರಡು ಅಥವಾ ಮೂರು ಜಾಸ್ತಿ ಅಂದರೆ ಮೂರನ್ನಷ್ಟೇ ಸಸಿಗಳನ್ನು ನಾವು ಒಂದು ಗುಣಿಯಲ್ಲಿ ಮೈಂಟೇನ್ ಮಾಡಬೇಕು ಇದರಿಂದ ಮರಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಆದರೆ ನಾವು ಏನು ರ್ಯಾಂಡಮ್ ಆಗಿ ಸಸಿಗಳನ್ನು ನಾಟಿ ಹಚ್ಚೋದು ಅಂದರೆ ಸಾಲು ಮಾಡದಲ್ಲೇ ಹಂಗೆ ನಾಟಿ ಹಚ್ಚುತ್ತಾ ಹೋದರೆ ಅಂಥದ್ರ ಅಂಥದ್ರಲ್ಲಿ ಮಿನಿಮಮ್ ನಾವು ಒಂದು ಚದರ ಮೀಟರ್ ಪ್ರದೇಶದಲ್ಲಿ ಅರವತ್ತು ಗುಣಿಗಳನ್ನು ನಾವು ಉಳಿಸ್ಕೋಬೇಕು ಅದಕ್ಕಿಂತ ಜಾಸ್ತಿ ಮಾಡಬಾರ್ದು ಇದು ನೀರಾವರಿ ಪದ್ಧತಿಯ ಪದ್ಧತಿಯಲ್ಲಿ ಬೇಸಾಯ ಮಾಡೋದು ಅಥವಾ ನಾಟಿ ಹೆಚ್ಚೋದು ಕ್ರಮ ಇನ್ನೂ ಒಂದು ಪದ್ಧತಿ ಅಂತೇಳಿದರೆ ಕೂರಿಗೆ ಪದ್ಧತಿಯಲ್ಲಿ ಬೇಸಾಯ ಮಾಡೋದು ಈ ಕೂರಿಗೆ ಪದ್ಧತಿಯಲ್ಲಿ ಬೇಸಾಯ ಮಾಡೋದು ಸಾಮಾನ್ಯವಾಗಿ ನಾವು ಮಳೆಯಾಶ್ರಿತ ಪ್ರದೇಶಗಳಲ್ಲಿ ನೋಡ್ಬೋದು ಅಂದರೆ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ನಾವು ಹೆಚ್ಚಿನ ಮಳೆಯನ್ನು ನಾವು ಪಡಿತೀವಿ ಅಂಥ ಪ್ರದೇಶಗಳಲ್ಲಿ ಈ ಕೂರಿಗೆ ಭತ್ತವನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ ಅಲ್ಲಿ ಇದನ್ನು ಮಳೆಯಾಶ್ರಿತದಲ್ಲೇ ಬೆಳೀತಾರೆ ಮಳೆ ಬಂದಿರುತ್ತಲ್ಲ ಅದೇ ನೀರನ್ನು ನಿಲ್ಲಿಸಿ ಅಥವಾ ಮಳೆಯಲ್ಲಿ ಎತ್ತರ ಪ್ರದೇಶಗಳಲ್ಲಿ ಮಳೆನೂ ನಿಲ್ಲಿಸಲ್ಲ ಹಂಗೇ ಏನು ಮಳೆ ನಿಲ್ಲಿಸಲಾರದೇನೆ ಬೇರೆ ಬೆಳೆಗಳ ಬೇ ಬೇರೆ ಆಹಾರ ಬೆಳೆಗಳನ್ನು ನಾವು ಹೆಂಗೆ ಬೆಳಿತೀವಿ ಅದೇ ಥರ ಇಲ್ಲಿ ಅಲ್ಲಿ ಬೆಳೀತಾರೆ ಅಲ್ಲಿ ಕೂರಿಗೆ ಪದ್ಧತಿಯಲ್ಲಿ ಭತ್ತವನ್ನು ಬಿತ್ತುತ್ತಾರೆ ಅಲ್ಲಿ ನಾಟಿ ಹೆಚ್ಚೋದಿಲ್ಲ ಕೂರಿಗೆ ಪದ್ಧತಿಯಲ್ಲಿ ಏನು ಬೀಜಗಳನ್ನು ಬಿತ್ತುತ್ತೀವಿ ಅದರಲ್ಲಿ ಸಮ ನಾವು ಬೇರೆ ಆಹಾರ ಧಾನ್ಯಗಳಿಗೆ ಯಾವ ರೀತಿ ಭೂಮಿ ಸಿದ್ಧತೆಯನ್ನು ಮಾಡ್ತೀವಿ ಅದೇ ಥರ ಭೂಮಿ ಸಿದ್ಧತೆಯನ್ನು ಮಾಡಿ ಮಳೆ ಬರೋದಕ್ಕೆ ಮುಂಚಿತವಾಗಿಯೇ ನಾವು ಏನು ಟ್ರ್ಯಾಕ್ಟರ್ ಚಾಲಿತ ಕೂರಿಗೆ ಇರ್ತೇವೆ ಅದರಲ್ಲರೂ ನಾವು ಬಿತ್ತನೆಯನ್ನು ಮಾಡ್ಬೋದು ಅದರಲ್ಲೂ ಸಹ ನಾವು ಸಾಲಿನಿಂದ ಸಾಲಿಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಸೆಂಟಿಮೀಟರ್ ಅಂತ ಸೆಂಟಿಮೀಟರ್ಗಳಷ್ಟು ಸಾಲಿಂದ ಸಾಲಿಗೆ ಅಂತರವನ್ನು ಕೊಡ್ತೀವಿ ಒಂದು ತಾಳಿಂದ ಇನ್ನೊಂದು ತಾಳಿಗೆ ಅಂತರ ಅಷ್ಟಿರುತ್ತೆ ಮತ್ತು ಒಂದು ಎಕರೆ ಪ್ರದೇಶಕ್ಕೆ ಎಂಟು ಕೆ ಜಿಯಷ್ಟು ಬೀಜವನ್ನು ಬಿತ್ತುತ್ತೀವಿ ಎಂಟರಿಂದ ಎಂಟರಿಂದ ಹತ್ತು ಕೆ ಜಿಯಷ್ಟು ಬೀಜವನ್ನು ಒಂದು ಎಕರೆ ಪ್ರದೇಶಕ್ಕೆ ಬಿತ್ತುತ್ತೀವಿ ಸಸಿಗಳು ಮೊಳಕೆ ಬಂದು ಎಸ್ಟಾಬ್ಲಿಷ್ ಆಗ್ತವೆ ಅದಾದಮೇಲೆ ನಾವು ಕಳೆ ನಿಯಂತ್ರಣ ಮಾಡೋದಕ್ಕೋಸ್ಕರ ಯಾಕೆಂದರೆ ಅಲ್ಲಿ ನಾವು ಕೆಸರು ಗದ್ದೆ ಮಾಡಲ್ಲ ಕೂರಿಗೆ ಬಿತ್ತನೆ ಪದ್ಧತಿಯಲ್ಲಿ ಕಸಗಳ ಅವಳಿ ಜಾಸ್ತಿ ಇರುತ್ತೆ ಅಂತ ಅದಕ್ಕೆ ಕಸ ಕಂಟ್ರೋಲ್ ಮಾಡೋಕ್ಕೆ ಹೆಚ್ಚಿನ ಆಳುಗಳು ಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ನಾವು ಕಳೆನಾಶಕಗಳ ಉಪಯೋಗವನ್ನು ಕಂಪಲ್ಸರಿ ಮಾಡಲೇಬೇಕಾಗುತ್ತೆ ಅದಕ್ಕೋಸ್ಕರ ಯಾವಾಗ ನಾ ಬಿತ್ತನೆ ಆಗಿ ಮಳೆ ಬಂದಿರುತ್ತೆ ಆವಾಗ ಭೂಮಿ ಹಸಿ ಆಗುತ್ತೆ ಆ ಟೈಮಲ್ಲಿ ನಾವು ಭೂಮಿ ಹಸಿಯಾದ ಒಂದು ಎರಡರಿಂದ ಮೂರು ದಿನಗಳೊಳಗೆ ಉದಯಪೂರ್ವಕ ಹೇಳ್ತೀವಿ ಪ್ರೀ ಎಮರ್ಜೆಂಟ್ ಅರ್ಬಿಸೈಡ್ ಉದಯಪೂರ್ವಕ ಕಳೆನಾಶಕಗಳಂದರೆ ಕಳೆ ಬರೋದಕ್ಕೂ ಮುಂಚಿತವಾಗಿ ನಾವು ಕಳೆನಾಶಕಗಳನ್ನು ಉಪಯೋಗಿಸಬಹುದು ಆ ಈ ಕೂರಿಗೆ ಭತ್ತದಲ್ಲಿ ಸಾಮಾನ್ಯವಾಗಿ ನಾವು ಪೆಂಡಿ ಅಂತ ಬರುತ್ತೆ ಅದನ್ನ ನಾವು ಒಂದು ಏಳ್ನೂರ್ ಎಮ್ ಎಲ್ ಒಂದು ಎಕರೆ ಪ್ರದೇಶಕ್ಕೆ ಉಪಯೋಗಿಸ್ತೀವಿ ಇನ್ನೂರು ಲೀಟರ್ ನೀರಲ್ಲಿ ಏಳ್ನೂರು ಎಮ್ ಎಲ್ ಅಷ್ಟು ಈ ಪೆಂಡಿಮಿ ಹಾಕಿ ಸ್ಪ್ರೇ ಮಾಡೋದ್ರಿಂದ ಅದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳವರೆಗೆ ಕಸಗಳನ್ನು ಹತೋಟಿ ಮಾಡುತ್ತೆ ಅದಾದಮೇಲೆ ಬೆಳೆ ಎಸ್ಟಾಬ್ಲಿಷ್ ಆದಮೇಲೆ ನಾವು ಉದಯ ಉದಯ ಉದಯೋತ್ತರ ಕಳೆನಾಶಕಗಳಂತ ಹೇಳ್ತೀವಿ ಪೋಸ್ಟ್ ಎಮರ್ಜೆಂಟ್ ಅರ್ಬಿಸೈಡ್ ಅಂತೀವಿ ಅಲ್ಲಿ ನಾವು ಪೋಸ್ಟ್ ಎಮರ್ಜೆಂಟ್ ಆಗಿ ಬಿಸ್ಪರ್ ಬ್ಯಾಕ್ ಸೋಡಿಯಂ ಅಂತ ಬರುತ್ತೆ ಅದೊಂದು ಅದೇ ರೀತಿ ಸೈಲೋಫಾಪ್ ಮತ್ತು ಪೆನಾಕ್ಸಿಲಮ್ ಒಂದು ಸಂಯುಕ್ತ ಕಳೆನಾಶಕ ಇದೆ ಅದು ಅವೆರಡನ್ನು ಸೇರಿಸಿ ನಾವು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಹಂತದಲ್ಲಿ ಅಂದರೆ ಎಲೆ ಸ ಕಳೆಗಳು ಎರಡರಿಂದ ಮೂರು ಎಲೆಗಳ ಹಂತದಲ್ಲಿದ್ದಾಗ ಆ ಕಳೆನಾಶಕವನ್ನು ನಾವು ಸಿಂಪಡಣೆ ಮಾಡಬೇಕು ಅದರಿಂದ ಸಾಕಷ್ಟು ಕಳೆಗಳು ನಿಯಂತ್ರಣಕ್ಕೆ ಬರುತ್ತೆ ಸಾಲುಗಳನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಮತ್ತು ನೀರನ್ನು ನಾವು ನಿಲ್ಲಿಸಿ ಬೆಳೆಸೋದಿಲ್ಲ ಅದು ಅದರಿಂದ ಅದರಿಂದ ಮತ್ತು ಸಾಲುಗಳನ್ನು ಸರಿಯಾಗಿ ಮೇಂಟೈನ್ ಮಾಡೋದ್ರಿಂದ ಅಂದರೆ ಸಾಲಲ್ಲಿ ಬಿತ್ತಿರೋದ್ರಿಂದ ಗಾಳಿ ಚೆನ್ನಾಗು ಆಡುತ್ತೆ ನೀರುಗಳು ಜಾ ನೀರನ್ನು ಜಾಸ್ತಿ ನಾವು ನಿಲ್ಲಿಸೋದ್ರಿಲ್ಲ ಹಂಗಾಗ್ಬಿಟ್ಟು ಗಾಳಿಯೆಲ್ಲ ಚೆನ್ನಾಗಿ ಆಡೋದ್ರಿಂದ ಬೇರುಗಳಿಗೂ ಮತ್ತು ಬೆಳೆಗೂ ಚೆನ್ನಾಗಿ ಆಡೋದ್ರಿಂದ ಕೀಟದ ಕೀಟದ ಅವಳಿ ಮತ್ತು ರೋಗಗಳ ರೋಗಕ್ಕೆ ತುತ್ತಾಗುವ ಚಾನ್ಸಸ್ಗಳು ತುಂಬ ಕಡಿಮೆ ಇರುತ್ತೆ ಕೂರಿಗೆ ಬೇಸಾಯ ಪದ್ಧತಿಯಲ್ಲಿ ಮತ್ತು ಇಲ್ಲಿ ನಾವು ಸಸಿ ಮಡಿನೂ ಮಾಡಲ್ಲ ನಾಟಿನೂ ಹಚ್ಚಲ್ಲ ಮತ್ತು ಕೆಸರು ಗದ್ದೆನೂ ಮಾಡಲ್ಲ ಇದರಿಂದ ಸಾಕಷ್ಟು ನಾವು ಇಂಧನವನ್ನು ಉಳಿಸ್ಬೋದು ಮತ್ತು ಅದೇ ರೀತಿ ಆಳುಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ಬೋದು ಮತ್ತು ಬೀಜದ ಪ್ರಮಾಣ ಕೂಡ ಕಡಿಮೆ ಇರುತ್ತೆ ಇಲ್ಲಿ ಬರೀ ಎಂಟು ಕೆ ಜಿ ಇರುತ್ತೆ ಅಲ್ಲಿ ಇಪ್ಪತ್ತೈದು ಕೆ ಜಿ ಅಷ್ಟು ಇರುತ್ತೆ ಇವೆಲ್ಲವನ್ನು ನೋಡಿದಾಗ ನಮಗೆ ಮತ್ತು ನೀರಿನ ಉಪಯೋಗದ ಪ್ರಮಾಣವೂ ಕೂಡ ಕಡಿಮೆ ಇರುತ್ತೆ ಇವೆಲ್ಲವನ್ನು ನೋಡಿದಾಗ ನಾವು ನಮ್ಮ ಸಾಂಪ್ರದಾಯಿಕ ಪದ್ಧತಿಯಾದ ನೀರಾವರಿ ಭತ್ತಕ್ಕೆ ಹೋಲಿಸಿದ್ರೆ ಕೂರಿಗೆ ಭತ್ತದ ಬೇಸಾಯದಿಂದ ಸಾಕಷ್ಟು ಲಾಭವನ್ನು ಪಡ್ಕೋಬೋದು ಯಾಕೆಂದರೆ ಇಳುವರಿ ಇದು ಸರಿಸುಮಾರು ನೀರಾವರಿ ಬೇಸ ನೀರಾವರಿ ಭತ್ತದ ಅಷ್ಟೇ ಇಳುವರಿನೂ ಕೊಡುತ್ತೆ ಹಂಗಾಗಿ ಕೂರಿಗೆ ಭತ್ತನ ಭತ್ತ ಭತ್ತದ ಬೇಸಾಯದಿಂದ ಇಳುವರಿನೂ ಅದರಷ್ಟೇ ತಗೊಂಡು ಲಾಭವನ್ನು ಹೆಚ್ಚಿಗೆ ಪಡ್ಕೋಬೋದು ಯಾಕೆಂದರೆ ನಮಗೆ ಬೇಸಾಯದ ಖರ್ಚು ಕಡಿಮೆ ಇರುತ್ತೆ ಸಸಿಮಡಿ ಮಾಡಿಲ್ಲದಲ್ಲೇ ಇರೋದ್ರಿಂದ ಅದೇ ರೀತಿ ನಾಟಿ ಹೆಚ್ಚದೇ ಇರೋದ್ರಿಂದ ನಮಗೆ ಸಾಕಷ್ಟು ಅಲ್ಲೇ ನಮಗೆ ಕ ಬೇಸಾಯದ ಖರ್ಚಿನಲ್ಲಿ ಉಳಿತಾಯ ಆಗುತ್ತೆ ಆದ್ದರಿಂದ ರೈತರು ಇದರಲ್ಲಿ ನೀರಾವರಿಗೆ ಹೋಲಿಸಿದ್ರೆ ಹೆಚ್ಚಿನ ಲಾಭ ಪಡಿಬೋದು ಮತ್ತು ಇದರಲ್ಲಿ ನಾಟಿ ಹಚ್ಚದೇ ಇರೋದ್ರಿಂದ ನಮಗೆ ಹತ್ತರಿಂದ ಹದಿನೈದು ದಿನ ಮುಂಚಿತವಾಗಿ ಬೆಳೆ ಕಟಾವಿಗೆ ಬರ್ತೈತೆ ನಾವು ಎಲ್ಲೆಲ್ಲಿ ಇನ್ನೊಂದು ಬೆಳೆಯನ್ನು ನಾವು ಇಂಗಾರನಲ್ಲಿ ಪ್ಲಾನ್ ಮಾಡಿರ್ತೀವೋ ಅಂಥ ಟೈಮಲ್ಲಿ ಮೊದಲನೇ ಬೆಳೆಗೆ ಅಂದರೆ ಮುಂಗಾರಲ್ಲಿ ನಾವು ಈ ಕೂರಿಗೆ ಬಿತ್ತನೆಗೆ ಹೋಗಿ ಈವನ್ ನೀರಾವರಿ ಪ್ರದೇಶದಲ್ಲೂ ಅಷ್ಟೇ ನಾವು ಮುಂಗಾರಿನಲ್ಲಿ ಕೂರಿಗೆ ಬಿತ್ತನೆಯನ್ನು ಮಾಡೋದ್ರಿಂದ ಎಲ್ಲೆಲ್ಲಿ ಕಾಲುವೆ ನೀರು ಮೇಲೆ ಅವಲಂಬಿತ ಆಗಿರ್ತೀವಿ ಅಂಥ ಕಡೆ ಮಳೆ ಬ ಬರೋದಕ್ಕೂ ಮುಂಚಿತವಾಗಿ ನಮ್ಮ ಭೂಮಿಯಲ್ಲಿ ಭೂಮಿಯನ್ನು ರೆಡಿ ಮಾಡ್ಕೊಂಡು ಮಳೆ ಬರೋದಕ್ಕೆ ಮುಂಚಿತವಾಗಿ ಒಣಭೂಮಿಯಲ್ಲಿ ಬಿತ್ತನೆ ಮಾಡಿ ಮಳೆ ಏನಾದ್ರು ಚೆನ್ನಾಗಿ ಬಂದರೆ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗುತ್ತೆ ಕೂರ್ಗೆ ಪದ್ಧತಿದ ಭತ್ತ ಅಂಥ ಟೈಮಲ್ಲಿ ನಾವು ಬೆಳೆ ಕಟಾವಿಗೆ ಬೇಗ ಬರೋದ್ರಿಂದ ನಾವು ಎರಡನೇ ಭತ್ತವನ್ನು ತಗೋಬೋ ಹಿಂಗಾರಿನಲ್ಲಿ ಬೇಗ ಎರಡನೇ ಭತ್ತವನ್ನು ತಗೋಬೋದು ಹಂಗಾಗಿ ಎರಡೂ ಬೆಳೆಗಳನ್ನು ಬೆಳೆಯೋದ್ರಿಂದ ರೈತರು ಸಾಕಷ್ಟು ಲಾಭವನ್ನು ಪಡಿಬೋದು ಇದು ಇವೆರಡು ಪದ್ಧತಿಗಳು ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ ಕಾಳು ಮೆಣಸಿಗಂತರೂ ಬಹಳ ಚೆನ್ನಾಗಿ ಬರುತ್ತೆ ರೇಷ್ಮೆ ಎಲೆನು ಚೆನ್ನಾಗಿ ಇದೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ ಯಾವಾಗಲೂ ನನ್ನ ಇರೋವರೆಗೂ ನೀವು ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ ಜೈನ್ಸ್ ಜಗತ್ತಿನ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗ ಮುಕ್ತ ಸಸಿಗಳು ಲಕ್ನೋ ನೈನ್ ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು ಅಧಿಕ ಇಳುವರಿಯ ಹೈಬ್ರಿಡ್ ಎಫ್ ಒನ್ ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ ಗಿಡಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್ ವ್ಯಾಮ್ ಪಿಎಸ್ಪಿ ಮತ್ತು ಕೆಎಂಬಿ ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್ ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್ ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ ಇನ್ನೊಂದು ಮುಖ್ಯವಾದ ಪದ್ಧತಿ ಅಂತೇಳಿದ್ರೆ ಭತ್ತ ಬೇಸಾಯದಲ್ಲಿ ಎಸ್ ಆರ್ ಐ ಪದ್ಧತಿ ಅಂತೇಳ್ಬಿಟ್ಟು ಇದನ್ನು ಅನ್ನ ದೇಶದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಇದರ ಇದು ಎಲ್ಲ ಪದ್ಧತಿಗಳಿಗಿಂತ ಹೆಚ್ಚಿನ ಇಳುವರಿಯನ್ನು ಕೊಡುತ್ತೆ ಇದರಲ್ಲಿ ಮುಖ್ಯವಾದ ಏನು ಬೇಸಾಯ ಕ್ರಮಗಳು ಹೇಳಿದ್ರೆ ಇದರಲ್ಲಿ ನಾವು ಮಾಮೂಲಿ ನೀರಾವರಿ ಪದ್ಧತಿಯಂತೆ ನಾವು ಗದ್ದೆಯನ್ನು ಮಾಡ್ತೀವಿ ಆದರೆ ಇದರಲ್ಲಿ ನಾವು ಸಾಕಷ್ಟು ಸಣ್ಣ ವಯಸ್ಸಿಗೆ ಸಣ್ಣ ವಯಸ್ಸಿನ ಹಂತದ ಸಸಿಗಳನ್ನು ನಾಟಿ ಹಚ್ಚುತ್ತೀವಿ ಏನಂದರೆ ಸಾಮಾನ್ಯವಾಗಿ ಒಂದು ಹನ್ನೆರಡು ದಿನದ ಸಸಿಗಳನ್ನು ಇದರಲ್ಲಿ ನಾಟಿ ಹಚ್ಚುತ್ತೀವಿ ಇದು ಒಂದು ವಿಶೇಷವಾದ ವಿಧಾನ ಇದರಲ್ಲಿ ಅಳವಡಿಸ್ಕೊಳ್ಳೋದು ಅತ್ಯಂತ ಚಿಕ್ಕ ವಯಸ್ಸಿನ ಸಸಿಗಳನ್ನು ನಾವು ನಾಟಿ ಹಚ್ಚುತ್ತೀವಿ ಸಾಮಾನ್ಯವಾಗಿ ಹನ್ನೆರಡು ದಿನದ ಸಸಿಗಳನ್ನು ನಾಟಿ ಹಚ್ಚುತ್ತೀವಿ ಅದೇ ರೀತಿ ನಾ ಇನ್ನೊಂದು ಡಿಸ್ಟಿಂಗ್ವಿಷಿಂಗ್ ಕ್ಯಾರೆಕ್ಟರ್ ಅಂದರೆ ಇದರಲ್ಲಿ ನಾವು ಸಾಲಿನಿಂದ ಸಾಲಿಗೆ ಇಪ್ಪತ್ತೈದರಿಂದ ಮೂವತ್ತು ಸೆಂಟಿಮೀಟರ್ ಅಂತರವನ್ನು ಕಾಯ್ದಿರಿಸ್ಕೊಂತೀವಿ ಅನ್ ಮತ್ತಲ್ಲದಲ್ಲೇ ಗಿಡದಿಂದ ಗಿಡಕ್ಕೂ ಅಷ್ಟೇ ಇಪ್ಪತ್ತೈದರಿಂದ ಮೂವತ್ತು ಸೆಂಟಿಮೀಟರ್ ಅಂತರವನ್ನು ಕಾಯ್ದಿರಿಸ್ಕೊಳ್ತೀವಿ ಅಂದರೆ ಚೌಕರಿ ಚೌಕ ಪದ್ಧತಿಯಲ್ಲಿ ನಾವಿಲ್ಲಿ ನಾಟಿಯನ್ನು ನಾಟೆಯನ್ನು ಹಚ್ಚುತ್ತೀವಿ ಇಪ್ಪತ್ತು ಇಪ್ಪತ್ತು ಬೈ ಇಪ್ಪತ್ತು ಅಥವಾ ಮೂವತ್ತು ಬೈ ಮೂವತ್ತು ಸೆಂಟಿಮೀಟರ್ ಅಂತರವನ್ನ ಸಾಲಿಂದ ಸಾಲಿಗೆ ಅಥವಾ ಗಿಡದಿಂದ ಗಿಡಕ್ಕೆ ನಾವು ಕಾಯ್ದಿರಿಸ್ಕೊಂತೀವಿ ಇಷ್ಟು ಅಗಲವಾದ ಅಂತರವನ್ನು ಬಿಡೋದ್ರಿಂದ ಸಾಕಷ್ಟು ಅಂತರವನ್ನು ಸಾಲಿಂದ ಸಾಲಿಗೆ ಕೊಡೋದ್ರಿಂದ ಇಲ್ಲಿ ಮರಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ ನಾವು ಹತ್ರ ನೂರರಷ್ಟು ಮರಿಗಳನ್ನು ಕೂಡ ಇದರಲ್ಲಿ ಕಂಡಿರೋ ರೈತರಿದ್ದಾರೆ ಎಷ್ಟೊಂದು ಜನ ಆದರೆ ನಾವು ಸರಾಸರಿ ನಮ್ಮ ಸಾಂಪ್ರದಾಯಿಕ ಪದ್ಧತಿಯಲ್ಲಾದ್ರೆ ನಾವು ಒಂದು ಮೂವತ್ತು ಮೂವತ್ತೈದು ಮರಿಗಳನ್ನು ನಾವು ಕಾಣ್ಬೋದು ಅಥವಾ ಇಪ್ಪತ್ತೈದರಿಂದ ಮೂವತ್ತೈದರಷ್ಟು ಮರಿಗಳನ್ನು ನಾವು ಕಾಣ್ಬೋದು ಆದರೆ ಅದರಲ್ಲಿ ನಾವು ಎಸ್ ಆರ್ ಐ ಮೆತ ಪದ್ಧತಿ ಅಂತ ಏನು ಹೇಳ್ತೀವಿ ಅದರಲ್ಲಿ ಅಂತರವನ್ನು ಸಾಕಷ್ಟು ಕೊಡೋದ್ರಿಂದ ಮತ್ತೆ ಚಿಕ್ಕ ವಯಸ್ಸಿನ ಸಸಿಗಳನ್ನು ನಾವು ನಾಟಿ ಹಚ್ಚೋದ್ರಿಂದ ಆ ಮರಿಗಳು ಮರಿಗಳು ಬರುವ ಸಂಖ್ಯೆ ಜಾಸ್ತಿ ಇರುತ್ತೆ ಅಂದರೆ ಟಿಲ್ಲರ್ಸ್ ಅಂತ ಹೇಳ್ತೀವಿ ಅವನು ಮರಿಗಳಂತೀವಿ ಅವನ್ನ ಅವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತವೆ ಹೆಚ್ಚಿನ ಸಂಖ್ಯೆಯಲ್ಲಿ ಮರಿಗಳು ಬರೋದ್ರಿಂದ ತೆನೆಗಳ ಸಂಖ್ಯೆಗಳು ಜಾಸ್ತಿ ಆಗುತ್ತೆ ಅದರಿಂದನೇ ಇಳುವರಿ ಕೂಡ ಜಾಸ್ತಿ ಆಗೋ ಸಾಧ್ಯತೆಗಳು ಅದರಲ್ಲಿ ಎಸ್ ಆರ್ ಐ ಪದ್ಧತಿಯಲ್ಲಿ ಜಾಸ್ತಿ ಇರುತ್ತೆ ಇದರಲ್ಲಿ ಮತ್ತು ಇನ್ನೊಂದು ಅಂಶ ಅಂತ ಹೇಳಿದ್ರೆ ಇದರಲ್ಲಿ ನಾವು ನೀರನ್ನು ನಿಲ್ಲಿಸೋದಿಲ್ಲ ಯಾವಾಗ ಭೂಮಿಯಲ್ಲಿ ಕೂದಲೆಳೆಯುವಷ್ಟು ಬಿರುಕುಗಳು ಕಂಡು ಬರ್ತವೆ ಆವಾಗಷ್ಟೇ ನಾವು ನೀರನ್ನು ಹಾಯಿಸ್ಬೇಕು ಆ ಟೈಮಲ್ಲಿ ನಾವು ನೀರನ್ನು ಆಯಿಸ್ಬೇಕು ನೀರನ್ನು ಹಾಯಿಸಿದ್ರು ನಾವು ಏನು ಮಾಡ್ತೀವಿ ನೀರನ್ನು ನಿಲ್ಲಿಸೋದಿಲ್ಲ ಸುಮ್ಮನೆ ಅದು ಹಸಿ ಆಗುವಷ್ಟು ನೀರನ್ನು ನಾವು ಹಾಯಿಸ್ತೀವಿ ಇದರಲ್ಲೇ ನಾವು ಸಾಕಷ್ಟು ನೀರನ್ನು ನಾವು ಉಳಿಸ್ದಂಗೆ ಆಗ್ತೈತೆ ಒಂದು ಇಪ್ಪತ್ತೈದು ಪರ್ಸೆಂಟಷ್ಟು ನೀರನ್ನು ನೀರಿನ ಉಳಿತಾಯ ಇದರಲ್ಲಿ ಆಗುತ್ತೆ ಯಾಕೆಂದರೆ ನಾವು ಪ್ರತಿ ಸರಿ ನೀರನ್ನು ನಿಲ್ಲಿಸೋದ್ರಿಂದ ನಿಲ್ಲಿಸೋದಿಲ್ಲ ಹಸಿಯನ್ನು ಹಸಿ ಅಷ್ಟನ್ನೇ ಅದು ಒಂದು ವಿಶೇಷ ಗುಣ ಇದರಲ್ಲಿ ಅದೇ ರೀತಿ ಇದರಲ್ಲಿ ನಾವು ಹೆಚ್ಚೆಚ್ಚಾಗಿ ಸಾವಯವ ಪದಾರ್ಥಗಳನ್ನು ಪೋಷಕಾಂಶಗಳಾಗಿ ಉಪಯೋಗಿಸ್ತೀವಿ ಕೊಟ್ಟಿಗೆ ಗೊಬ್ಬರನ ಹೆಚ್ಚಾಗಿ ಬಳಸ್ತೀವಿ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಬಳಸ್ತೀವಿ ಅದು ಒಂದು ಮುಖ್ಯವಾದ ಅಂಶ ಇದರಲ್ಲಿ ಇವುಗಳು ಮೇಯ್ನು ಮುಖ್ಯವಾದ ಅಂಶಗಳು ಈ ಎಸ್ ಆರ್ ಐ ಪದ್ಧತಿಯಲ್ಲಿ ಆದರೆ ಇಲ್ಲಿ ನಾವು ಸಣ್ಣ ಸಸಿಗಳು ನಮಗೆ ನಾಟಿ ಹಚ್ಚೋದಕ್ಕೆ ಬೇಕಿರೋದ್ರಿಂದ ಇಲ್ಲಿ ನಾವು ಇದಕ್ಕೂ ಇದಕ್ಕೆ ಸಸಿ ನಮ್ಮ ಸಾಂಪ್ರದಾಯಿಕ ಪದ್ಧತಿ ಥರ ಸಸಿ ಮಡಿನ ಮಾಡೋಕ್ಕಾಗಲ್ಲ ಯಾಕೆಂದರೆ ಸಣ್ಣ ವಯಸ್ಸಲ್ಲಿ ಸಸಿ ಮಡಿಯಿಂದ ನಾವು ಗ ಸಸಿಗಳನ್ನು ಕಿತ್ತರೆ ಅವು ಸತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆಂದರೆ ಅವಾಗ್ತಾನೆ ಬೆಳೀತಾ ಇರ್ತವೆ ಬೇರುಗಳಿಗೆ ಡ್ಯಾಮೇಜ್ ಆಗೋದ್ರಿಂದ ಅವಕ್ಕೆ ಆನೆ ಆಗೋ ಸಸಿಗಳಿಗೆ ಆನೆ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇದಕ್ಕೆ ಸ್ಪೆಷಲ್ ಆಗಿರೋ ಒಂದು ಸಸಿ ಮಡಿಯನ್ನು ನಾವು ಅಳವಡಿಸ್ಕೋಬೇಕಾಗುತ್ತೆ ಅದನ್ನು ಡಪಾಗ್ ಮೆಥೆಡ್ ಅಂತ ಹೇಳ್ತೀವಿ ಇಲ್ಲಿ ನಾವು ನಮಗೆ ಸಸಿ ಮಡಿ ಏರಿಯಾ ತುಂಬ ಕಡಿಮೆ ಸಾಕು ಒಂದು ಮೂವತ್ತು ಚದರ ಇಪ್ಪತ್ತೈದರಿಂದ ಮೂವತ್ತು ಚದರ ಮೀಟರಷ್ಟು ಸಸಿ ಮಡಿಯ ಪ್ರದೇಶ ಸಾಕು ಆದರೆ ಇದರಲ್ಲಿ ನಾವು ಸ ತುಂಬ ಚಿಕ್ಕ ಸಸಿಗಳನ್ನು ನಾವು ನಮ್ಮ ನಾವು ಸಸಿ ಮಡಿಯಿಂದ ಕೀಳಬೇಕಾದಂಥ ಸಂದರ್ಭ ಇರೋದ್ರಿಂದ ಇದನ್ನು ನಾವು ಮಾಮೂಲಿ ನೆಲದಲ್ಲಿ ಮಾಡೋದಕ್ಕಿಂತ ಒಂದು ಪ್ಲಾಸ್ಟಿಕ್ ಆಳೆಯನ್ನು ಆಸಿ ಅದ್ರ ಮೇಲೆ ಸಮ ಪ್ರಮಾಣದ ಮಣ್ಣು ಮತ್ತು ಕಾಂಪೋಸ್ಟ್ನ ಮಿಕ್ಸ್ ಮಾಡಿರ್ತೀವಿ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟನ್ನು ಸಮ ಮತ್ತು ಮಣ್ಣು ಇವೆರಡನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಕಾಂಕ್ರೀಟ್ ಸರ್ಫೇಸ್ ಇತ್ತಂದರೆ ಅದ್ರ ಮೇಲಾದರೂ ಅಥವಾ ಗಟ್ಟಿಯಾಗಿರೋ ಭೂಮಿ ಮೇಲಾದರೂ ಪ್ಲಾಸ್ಟಿಕ್ ಆಳೆಯನ್ನ ನಾವು ಹಾಸ್ಬೇಕು ಅದು ಹಾಸಿದ ಮೇಲೆ ಈ ಸಮ ಪ್ರಮಾಣದ ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರ ಏನು ಮಿಕ್ಸ್ ಮಾಡಿರ್ತೀವೋ ಅದನ್ನು ಒಂದು ಎರಡು ಸೆಂಟಿಮೀಟರ್ ಎತ್ತರ ಬರೋಂಗೆ ಅಂದರೆ ಒಂದು ಇಂಚ್ ಎತ್ತರ ಬರೋಂಗೆ ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಆ ಮಿಶ್ರಣವನ್ನು ಅದಾದಮೇಲೆ ಆ ಅದನ್ನೇ ನರ್ಸರಿ ಬೆಡ್ ಅಂದ್ಕಂತೀವಿ ಅದ್ರ ಮೇಲೆ ನಾವು ಅದನ್ನು ಚೆನ್ನಾಗಿ ಒತ್ಬೇಕು ಅವನ್ನ ಆ ಮಿಶ್ರಣವನ್ನು ಪ್ಲಾಸ್ಟಿಕ್ ಆಳೆಯ ಮೇಲೆ ಆಸಿದ ಮೇಲೆ ಅದನ್ನು ಚೆನ್ನಾಗಿ ಒತ್ತಬೇಕು ಅದಾದ ಮೇಲೆ ಮೊಳಕೆ ಬಂದಿರುವಂಥ ನಾವೇನು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಮೊಳಕೆ ಬರೆಸ್ಕೊಳ್ತೀವಿ ಕಾಳನ್ನು ಅದೇ ರೀತಿ ಇಲ್ಲೂ ಮೊಳಕೆ ಬಂದಂತಹ ಕಾಳನ್ನು ಆ ಏನು ಸಸಿ ಮಡಿಗೆ ನಾವು ದಟ್ಟವಾಗಿ ಹಾಕಬೇಕು ಒಂದು ಚದರ ಮೀಟರ್ಗೆ ಒಂದು ಕೆ ಜಿ ಬರುವಷ್ಟು ನಾವು ದಟ್ಟವಾಗಿ ಅದನ್ನು ಹಾಕಬೇಕಾಗ್ತಿದೆ ಅದನ್ನು ಹಾಕಿ ನಾವು ಚೆನ್ನಾಗಿ ಕೈಯಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಬೇಕು ಅದಾದಮೇಲೆ ನಾವು ರೆಗ್ಯುಲರಾಗಿ ಒಂದು ದಿನಕ್ಕೆ ಎರಡು ಮೂರು ಸರಿ ನೀರನ್ನು ಚಿಮುಕ್ಸ್ಬೇಕು ರೋಸ್ ವಾ ರೋಸ್ ಕ್ಯಾನ್ ಅಂತ ಏನು ಬರ್ತೈತೆ ಅದರಲ್ಲಾರು ಅಥವಾ ಸ್ಮೂತಾಗಿ ಯಾವ ಚ ಚೆಲ್ಲೋಗದಂಗೆ ಬೀಜಗಳು ಚೆಲ್ಲು ಹೋಗ್ದಂಗೆ ಚಿಮಿಸ್ಕೋಬೇಕು ಈ ಥರ ಎರಡರಿಂದ ಮೂರು ಬಾರಿ ದಿನಕ್ಕೆ ಎರಡರಿಂದ ಮೂರು ಬಾರಿ ನೀರನ್ನು ಚಿಮಿಸಿ ತೇವಾಂಶವನ್ನು ನಾವು ಉಳಿಸ್ಕೋಬೇಕು ಇದನ್ನು ಆದಷ್ಟು ನೆರಳಿನಲ್ಲಿ ಮಾಡಿದ್ರೆ ಉತ್ತಮ ಎಲ್ಲಿ ನಮ್ಮ ಏನು ನಾಟಿಯ ಪ್ರದೇಶ ಇರ್ತೈತೆ ಅಥವಾ ನಮ್ಮ ಭತ್ತದ ಮೇಯ್ನ್ ಲ್ಯಾಂಡ್ ಎಲ್ಲಿರ್ತೈತೆ ಅದಕ್ಕೆ ನಿಯರ್ ಪ್ರದೇಶಗಳಲ್ಲಿ ಇದನ್ನು ಸಸಿ ಮಡಿನ ಮಾಡ್ಕೋಬೇಕು ಆದಷ್ಟು ಒಂದು ಸ್ವಲ್ಪ ನೆರಳಿದ್ರೆ ಇನ್ನೂ ಉತ್ತಮ ಹನ್ನೆರಡು ದಿನಕ್ಕೆ ಸಸಿಗಳು ರೆಡಿ ಆಗ್ತವೆ ಆ ಸಸಿಗಳನ್ನು ನಾವು ಪ್ಲಾಸ್ಟಿಕ್ ಆಳೆನ ಹಿಂಗೆ ಎತ್ಕೊಂಡು ಬರ್ತೀವಲ್ಲ ಅದೇ ರೀತಿ ಎತ್ಕೊಂಡು ಬರ್ಬೇಕು ಯಾಕೆಂದರೆ ಅಲ್ಲಿ ಕಿತ್ಕೊಂಡ್ಬಂದು ಇಲ್ಲಿ ಕಿತ್ಕೊಂಡು ಬಂದು ಅವು ಒಂದು ಸ್ವಲ್ಪ ಸೊರಗಿ ಹೋಗೋದಕ್ಕಿಂತ ನಾವು ನಮ್ಮ ಮುಖ್ಯ ನಾಟಿ ಮಾಡುವ ಮುಖ್ಯ ಪ್ರದೇಶಕ್ಕೆ ಅದನ್ನ ಪೇಪರ್ ಹಾಳೆಯನ್ನು ಸುತ್ಕಂಡಿ ಕೂಡ ನಾವು ತರ್ಬೋದು ಅದನ್ನು ತಂದು ನಾವು ಯಾವಾಗ ಸಹ ನಾಟಿ ಹಚ್ಚುತ್ತೀವೋ ಆ ಟೈಮಲ್ಲೇ ಅದನ್ನ ಸಸಿ ಮಡಿಯಿಂದ ಸಪ್ರೇಟ್ ಮಾಡ್ಕೊಂಡು ಹಚ್ಚಬೇಕು ಮತ್ತೆ ಇಲ್ಲಿ ನಾವು ಏನಂತ ಹೇಳಿದ್ವಿ ಈಗಾಗಲೇ ಇಪ್ಪತ್ತೈದು ಸೆಂಟಿಮೀಟರ್ ಅಥವಾ ಮೂವತ್ತು ಸೆಂಟಿ ಸೆಂಟಿಮೀಟರ್ ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಸೆಂಟಿಮೀಟರ್ ಮೈಂಟೈನ್ ಮಾಡ್ತೀವಿ ಅಂತ ಅವಕ್ಕೆ ಅದಕ್ಕೋಸ್ಕರ ಸ ಅಂದಾಜು ಅದೇ ಸ್ಪಾಟ್ ಗೊತ್ತಾಗಲಿ ಅಂತ ಇದಕ್ಕೆ ಮಾರ್ಕರ್ ಅಂತಲೇ ಉಪಯೋಗಿಸ್ತೀವಿ ಕೆಸರು ಗದ್ದೆ ರೆಡಿ ಮಾಡಾದ್ಮೇಲೆ ಒಂದು ಮಾರ್ಕರ್ ಅಂತ ಇರುತ್ತೆ ಅದನ್ನು ಹಿಂಗೆ ನಾವು ಹೇಳ್ಕೊಂಡು ಹೋದ್ರೆ ಅಲ್ಲಿ ಏನು ಚೌಕ ಚೌಕ ಥರ ಮಾರ್ಕ್ ಬೀಳ್ತಾ ಹೋಗುತ್ತೆ ಆ ಇಂಟರ್ಸೆಕ್ಟ್ ಆಗಿರೋದೇನು ಅಲ್ಲಿ ಒಂದು ಚೌಕ ಮಾಡಿದ್ರೆ ಮೂಲೆ ಏನು ಕಾಣ್ತಾವಲ್ಲ ನಾಲ್ಕು ಮೂಲೆ ಅಲ್ಲೇ ನಾವು ಒಂದೊಂದೇ ಸಸಿಗಳನ್ನು ನಾಟಿ ಹಚ್ಚಬೇಕು ಒಂದೊಂದೇ ಸಸಿಯನ್ನು ಆ ಅಂತರ ಕಾಯ್ದಿರಿಸಿಕೊಳ್ಳೋ ಹಂಗೆ ನಾವು ನಾಟಿ ಹಚ್ಚಬೇಕು ಅದು ಒಂದು ವಿಶೇಷ ಇದರಲ್ಲಿ ಪಾಲಿಸ್ಬೇಕಾಗಿರೋದು ಇದು ಇಷ್ಟು ಒಂದು ಸ್ವಲ್ಪ ನಾಟಿ ಹಚ್ಚೋದಕ್ಕೆ ಸಾಕಷ್ಟು ನುರಿತ ಆಳುಗಳಿರಬೇಕು ಮತ್ತು ಜಾಸ್ತಿ ಸಂಖ್ಯೆ ಆಳುಗಳು ಬೇಕಾಯಿತು ಅದೇ ಅದೊಂದು ಮೇಯ್ನ್ ಇದರಲ್ಲಿ ಏನು ತೊಡಕು ಈ ಪದ್ಧತಿಯಲ್ಲಿ ಅಂತೇಳಿದರೆ ನಮಗೆ ಹೆಚ್ಚಿನ ಆಳುಗಳು ಬೇಕು ಅದರ ಅದ್ರ ಜೊತೆ ಅವರು ನುರಿತಂತಹ ಆಳುಗಳಾಗಿರಬೇಕು ಯಾಕೆ ಅಂದರೆ ಅಷ್ಟೇ ಅಂತರದಲ್ಲೇ ಅದೇ ಪಾಯಿಂಟಲ್ಲಿ ನಾವು ಒಂದೊಂದೇ ಸಸಿನ ತಕ್ಕಂಡು ಮಾಡೋದ್ರಿಂದ ಹೆಚ್ಚಿನ ಆಳುಗಳು ಬೇಕಾಗುತ್ತೆ ಮತ್ತು ಅವರಿಗೆ ಸ್ಕಿಲ್ ಇರಬೇಕು ಹಂಗಾಗಿ ಈ ಈ ಒಂದು ಪದ್ಧತಿಯಲ್ಲಿ ಸಾಕಷ್ಟು ಅನುಕೂಲಗಳಿದ್ರು ಹೆಚ್ಚಿನ ಮರಿಗಳು ಬರ್ತವೆ ಹೆಚ್ಚಿನ ಇಳುವರಿ ಬರುತ್ತೆ ಅದೇ ರೀತಿ ನಾವು ನೀರಿನ ನೀರನ್ನು ಕೂಡ ಕಡಿಮೆ ಬಳಸ್ತೀವಿ ಸಸಿಮಣಿಯ ಕ್ಷೇತ್ರನೂ ಕಡಿಮೆ ಬೀಜನೂ ಕಡಿಮೆ ಎಲ್ಲ ಆದ್ರೂ ಆಗಿ ನಮಗೆ ಆಳುಗಳ ಸಂಖ್ಯೆ ಜಾಸ್ತಿ ಬೇಕಾಗೋದ್ರಿಂದ ನುರಿತ ಆಳುಗಳು ಬೇಕಾಗಿರೋದು ಬೇಕಾಗೋದ್ರಿಂದ ಈ ಪದ್ಧತಿ ಅಷ್ಟಾಗಿ ಸ್ಪ್ರೆಡ್ ಆಗಿಲ್ಲ ಆದರೆ ಎಲ್ಲೆಲ್ಲಿ ಸಣ್ಣ ರೈತರಿದ್ದಾರೆ ನಮ್ಮಲ್ಲಿ ಬರೀ ಇರೋದೇ ಎರಡು ಎಕರೆ ಮೂರು ಎಕರೆ ಅಂಥ ರೈತರು ಇದನ್ನು ಅಳವಡಿಸ್ಕೊಳ್ಳೋದು ಭಾರಿ ಉತ್ತಮ ಯಾಕೆಂದರೆ ಇಳುವರಿ ಅಂತೂ ಸಾಕಷ್ಟು ವೃದ್ಧಿ ಆಗುತ್ತೆ ಮತ್ತು ಇದರಲ್ಲಿ ನಾವು ನೀರನ್ನು ಉಳಿಸ್ಬೋದು ಅದೇ ರೀತಿ ಗೊಬ್ಬರವನ್ನು ಕೂಡ ನಾವು ಕಡಿಮೆ ಹಾಕ್ಬೋದು ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ ಕಾಳು ಮೆಣಸಿಗೆ ಟ್ರೈಕೋಡರ್ಮ ಸಂವರ್ಧಿತ ವಿಶೇಷ ಎರೆಗೊಬ್ಬರ ಕುದುರೆ ಹೇಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ ಎನ್ ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ಡ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್ ನೆಕ್ಸ್ಟ್ ಜೆನ್ ಲೈಫ್ ಅರೆಕ ಬಾಯ್ಲರ್ ಡ್ರಾಯರ್ ಅಡಿಕೆ ಬೇಯಿಸಲು ನೀರು ಕಟ್ಟಿಗೆ ಅಡಿಕೆ ಹಾಲಿನ ಅವಶ್ಯಕತೆ ಇಲ್ಲ ಬೆಂದು ಅರವತ್ ಪರ್ಸೆಂಟ್ ಒಣಗಲು ಕೇವಲ ಮೂರ್ನಾಲ್ಕು ಗಂಟೆ ನಂತರ ಎರಡು ಮೂರು ಬಿಸಿಲು ಬಣ್ಣ ಗುಣಮಟ್ಟದಲ್ಲಿ ಬದಲಾವಣೆ ಇಲ್ಲ ಮೂರು ಪರ್ಸೆಂಟ್ ಹೆಚ್ಚಿನ ತೂಕ ಗಂಟೆಗೆ ಸರಾಸರಿ ಮೂರು ಯೂನಿಟ್ ವಿದ್ಯುತ್ ನೂರು ಇನ್ನೂರು ಐನೂರು ಮತ್ತು ಸಾವಿರ ಕಿಲೋಗ್ರಾಂ ಮಾದರಿಗಳು ಇದೇ ತಂತ್ರಜ್ಞಾನದ ಯೂನಿವರ್ಸಲ್ ಡ್ರಾಯರ್ ಕೂಡ ಲಭ್ಯ ಪೇಟೆಂಟ್ ಪಡೆದ ತಂತ್ರಜ್ಞಾನ ನೆಕ್ಸ್ಟ್ ಜನ್ ಲೈಫ್ ಗ್ರೀನ್ ಗ್ರೀನ್ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ ಟಿಪಿಇ ಜಿಯೋ ಮೆಂಬ್ರಿನ್ ಪೌಂಡ್ಲೈನರ್ಗಳು ಕೃಷಿ ಹೊಂಡ ಕೆರೆ ಕಾಲುವೆ ಮೀನುಕೊಳ ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ ನೂರು ಪರ್ಸೆಂಟ್ ಪುನರ್ ಬಳಕೆ ಯುವಿ ಮತ್ತು ಒಡಕು ನಿರೋಧಕ ಪಕ್ಕಾ ಜೋಡಣೆ ಐದು ವರ್ಷಗಳ ಲಿಖಿತ ವಾರಂಟಿ ಗ್ರೀನ್ ಪ್ಲಾಸ್ಟ್ ವೆಟ್ ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು ಬೋವಿಟೋನ್ ವೆಟ್ ಮೂವತ್ಮೂರು ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ತ ಕಟಾನಿಕ್ ಧೂತ್ ಪ್ಲಸ್ ಅಧಿಕ ಹಾಲು ಡಿಗ್ರಿ ಮತ್ತು ಫ್ಯಾಟ್ ರಾಸು ಸುಲಭವಾಗಿ ಹಾಲಿಳಿಸುತ್ತದೆ ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ ಕ್ಯಾಲ್ಸಿಯಂ ಜೀವಸತ್ವಗಳು ಖನಿಜಗಳು ಪ್ರೊಬಯೋಟಿಕ್ಸ್ ಇತ್ಯಾದಿ ಹಸು ಎತ್ತು ಎಮ್ಮೆ ಕೋಣ ಹಂದಿ ಕುರಿ ಆಡು ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ ಶ್ರಮಜೀವಿಯಿಂದ ಸರಬರಾಜು ಜಾಣ ಹೈನುಗಾರನ ಜಾಣ್ಮೆ ಆಯ್ಕೆ ವೆಚ್ಪೆಟ್ ಉತ್ಪನ್ನಗಳು ಇನ್ನೊಂದು ಬೇಸಾಯ ಪದ್ಧತಿ ಅಂತ ಹೇಳಿದ್ರೆ ಏರೋಬಿಕ್ ಭತ್ತ ಅಂತ ಹೇಳ್ತೀವಿ ಇದು ಇದು ಹೆಸರೇ ಸೂಚಿಸುವಂತೆ ಇದರಲ್ಲಿ ನಾವು ನೀರನ್ನು ನಿಲ್ಸೋದಿಲ್ಲ ಮಾಮೂಲಿ ಬೇರೆ ಆಹಾರದ ಅನ್ನಗಳನ್ನು ನಾವು ಹೆಂಗೆ ಬೆಳಿತೀವಿ ಸುಮ್ಮನೆ ಭೂಮಿಯನ್ನು ಸಿದ್ಧ ಮಾಡಿ ಬೀಜವನ್ನು ಬಿತ್ತೋದು ಅಥವಾ ಊರೋದು ಮಾಡ್ತೀವಿ ಅದೇ ಆ ಪದ್ಧತಿಯನ್ನು ಇಲ್ಲಿ ಅನುಸರಿಸ್ತೀವಿ ಇಲ್ಲಿ ಭೂಮಿ ಸಿದ್ಧತೆ ಆದಮೇಲೆ ಏರೋಬಿಕ್ ಭತ್ತದಲ್ಲಿ ನಾವು ಬೋಧು ಹರಿ ಅಂತ ಹೇಳ್ತೀವಿ ರಿಡ್ಜಸ್ ಆ್ಯಂಡ್ ಫರೋಸ್ ಅಂತ ಹೇಳ್ತೀವಿ ಬೋಧು ಹರಿಯನ್ನು ಗಳನ್ನ ಮಾಡ್ತೀವಿ ಒಂದು ಇಪ್ಪತ್ತೈದು ಸೆಂಟಿಮೀಟರ್ ಅಂತ ಇಪ್ಪತ್ತೈದು ಅಥವಾ ಮೂವತ್ತು ಸೆಂಟಿಮೀಟರ್ ಅದೇ ಒಂದು ಅಡಿ ಒಂದು ಅಡಿ ಅಂತರದಲ್ಲಿ ಬೋಧುಗಳನ್ನು ಮಾಡ್ಕೊಂಡು ಹೋಗಬೇಕು ಆ ಬೋಧಿನಲ್ಲಿ ನಾವು ಮೊಳಕೆ ಬಂದಂಥ ಬೀಜಗಳನ್ನು ಬಿತ್ತುತ್ತಾ ಹೋಗಬೇಕು ಅದಕ್ಕೂ ಇಲ್ಲೂ ಕೂಡ ಅಷ್ಟೇ ನಾವು ಬೋದನ್ನೇ ಇಪ್ಪತ್ತೈದರಿಂದ ಮೂವತ್ತು ಸೆಂಟಿಮೀಟ್ರ್ ಅಂತರದಲ್ಲಿ ಮಾಡಿರ್ತೀವಿ ಮತ್ತು ಕಾಳನ್ನು ಆ ಬೋಧಿನಲ್ಲಿ ಕಾಳನ್ನು ಅಷ್ಟೇ ನಾವು ಇಪ್ಪತ್ತೈದರಿಂದ ಮೂವತ್ತು ಸೆಂಟಿಮೀಟರ್ ಇಲ್ಲೂ ಅಷ್ಟೇ ಚೌಕ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ತಿದ್ವಿ ಅಳವಡಿಸ್ಕೊಂತೀವಿ ಬ ಬೀಜವನ್ನು ಬಿತ್ತೋದಕ್ಕೆ ಇಪ್ಪತ್ತೈದು ಬೈ ಇಪ್ಪತ್ತೈದು ಅಥವಾ ಮೂವತ್ತು ಬೈ ಮೂವತ್ತು ಅಂತರದಲ್ಲಿ ನಾವು ಕಾಳುಗಳನ್ನು ಊರ್ತಾ ಹೋಗ್ಬೇಕು ಸಾಲಿಂದ ಸಾಲಿಗಂತೂ ಬೋದುಗಳನ್ನು ಮಾಡಿರ್ತೀವಿ ಆ ಬೋದಿನಲ್ಲೇ ಕಾಳಿಂದ ಕಾಳಿಗೆ ನಾವು ಇಪ್ಪತ್ತೈದರಿಂದ ಮೂವತ್ತು ಸೆಂಟಿಮೀಟರ್ ಅಂತರವನ್ನು ಕಾಯ್ದುಕೊಂಡು ಆ ಮೊಳಕೆ ಆಲ್ರೆಡಿ ಬಂದಿರೋವಂಥ ಬೀಜಗಳನ್ನು ಬಿತ್ತುತ್ತಾ ಹೋಗ್ಬೇಕು ಇದು ಒಂದು ಬಿತ್ತ ಪದ್ಧತಿ ಇದರಲ್ಲಿ ನೀರನ್ನೇನೆಂದರೆ ಯಾವಾಗ ಭೂಮಿ ಒಣಗುತ್ತೋ ಮಣ್ಣನ್ನು ನೋಡಿ ನಾವು ನೀರಾವರಿಯನ್ನು ಮಾಡಬೇಕು ಅದು ನೀರನ್ನು ಕೂಡ ಸಾಲುಗಳಲ್ಲಿ ಏನು ಅರೆ ಅಂತ ಹೇಳ್ತೀವಿ ಬೋದು ಅರೆ ಅಂತ ಹೇಳ್ತೀವಿ ಅರಿ ಫರೋಸ್ ಅಂತ ಹೇಳ್ತೀವಿ ಅದರಲ್ಲಿ ನೀರನ್ನು ಹಾಯಿಸಿ ಹಸಿಯನ್ನು ಮೇಂಟೈನ್ ಮಾಡಬೇಕು ಅಥವಾ ಯಾವಾಗ ಮಣ್ಣು ಮಣ್ಣಿನ ಮಣ್ಣು ನೀರಿನ ಬೇಡಿಕೆ ಮಣ್ಣಿನಲ್ಲಿ ನೀರಿನ ಬೇಡಿಕೆ ಕಾಣುತ್ತೋ ಆವಾಗ ನಾವು ನೀರನ್ನು ಹಾಯಿಸ್ಬೋದು ಇದರಲ್ಲೂ ಅಷ್ಟೇ ನಾವು ಸಾಕಷ್ಟು ನೀರನ್ನು ಉಳಿಸ್ಬೋದು ಯಾಕೆಂದರೆ ಇದರಲ್ಲೂ ನಾವು ನೀರನ್ನು ನಿಲ್ಲಿಸೋದಿಲ್ಲ ಹಂಗಾಗಿ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟಷ್ಟು ನೀರನ್ನು ಉಳಿಸ್ಬೋದು ಸಾಕಷ್ಟು ರೈತರು ಈ ಪದ್ಧತಿಗಳನ್ನು ಅಳಸು ಅಳವಡಿಸ್ಕೊಂಡ್ರೆ ಇನ್ನು ಸಾಕಷ್ಟು ಪ್ರದೇಶವನ್ನು ನೀರಾವರಿ ಅಂಡರಲ್ಲಿ ಬರ್ಬೋದು ತರ್ಬೋದು ಯಾಕೆಂದರೆ ಕಾಲುವೆ ಕೊನೆ ಭಾಗದ ರೈತರಿಗೆ ನೀರೇ ಸಿಗಲ್ಲ ಸರಿ ಯಾಕೆಂದರೆ ಕಾಲುವೆ ಮುಂಭಾಗದ ರೈತರು ಸಾಕಷ್ಟು ನೀರನ್ನು ಉಪಯೋಗಿಸಿ ಬ ಭತ್ತವನ್ನು ಬೆಳೆಯೋದ್ರಿಂದ ಕಾಲುವೆ ಕೊನೆ ಭಾಗದ ರೈತರಿಗೆ ನೀರು ಸಿಗದೇ ಇಲ್ಲ ಅಂತಹ ಪರಿಸ್ಥಿತಿಗಳಲ್ಲಿ ಇಂಥ ಈ ಈ ಪದ್ಧತಿಗಳನ್ನು ಕಾಲುವೆ ಮುಂಭಾಗದ ರೈತರುಗಳು ಕೂಡ ಅಳವಡಿಸ್ಕೊಂಡ್ರೆ ಕಾಲುವೆ ಕೊನೆ ಭಾಗದ ರೈತರುಗಳು ಕೂಡ ನೀರನ್ನು ಪಡೆಯುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಆದ್ದರಿಂದ ಈ ಈ ನಾಲ್ಕು ಪದ್ಧತಿಗಳ ಸಾಕಷ್ಟು ಈ ಮೂರು ಪದ್ಧತಿಗಳು ಹೆಚ್ಚಿನ ಅನುಕೂಲತೆಯನ್ನು ನಮಗೆ ಒದಗಿಸ್ಕೊಡ್ತವೆ ಕೂರಿಗೆ ಭತ್ತದ ಬೇಸಾಯ ಕ್ರಮ ಚೆನ್ನಾಗಿದೆ ಅಂತ ಹೇಳಿದೆ ಇಷ್ಟು ತನಕ ಆದರೆ ಅದರಲ್ಲಿ ಮುಖ್ಯವಾದ ತೊಂದರೆ ಅಂತ ಹೇಳಿದ್ರೆ ಅದರಲ್ಲಿ ಕಳೆ ನಿರ್ವಹಣೆ ಮಾಡೋದೇ ದೊಡ್ಡ ಕಷ್ಟ ಯಾಕೆಂದ್ರೆ ಕೆಸರು ಗದ್ದೆ ಮಾಡದಲ್ಲೇ ಇರೋದ್ರಿಂದ ಕಳೆಗಳ ಆವಳಿ ಜಾಸ್ತಿ ನಾವು ಕೆಸರು ಗದ್ದೆ ಮಾಡೋ ಉದ್ದೇಶನೇ ಒಂದು ನೀರನ್ನು ನಿಲ್ಲಿಸೋದಕ್ಕೋಸ್ಕರ ಅದರಿಂದ ಇಳುವರಿ ಉತ್ತಮ ಆಗುತ್ತೆ ಅನ್ನೋದಕ್ಕೋಸ್ಕರ ಮತ್ತು ಕಳೆಗಳ ಹತೋಟಿ ಮಾಡೋದಕ್ಕೋಸ್ಕರ ಮತ್ತು ಇನ್ನೊಂದು ನಾಟಿ ಹಚ್ಚೋದಕ್ಕೆ ನೆಲ ಸ್ಮೂತಾಗಿರುತ್ತೆ ಅನ್ನೋದಕ್ಕೋಸ್ಕರ ಮೆದುವಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾವು ಕೆಸರು ಗದ್ದೆ ಮಾಡ್ತೀವಿ ಆದರೆ ಕೂರಿಗೆ ಭತ್ತದಲ್ಲಿ ನಾವು ಕೆಸರು ಗದ್ದೆ ಮಾಡದಲ್ಲೇ ಇರೋದ್ರಿಂದ ಸಾಕಷ್ಟು ಕಳೆಗಳು ಬರ್ತವೆ ಅದನ್ನು ನಾವು ಸರಿಯಾದ ಟೈಮ್ನಲ್ಲಿ ನಿರ್ವಹಣೆ ಮಾಡದಲ್ಲೇ ಇದ್ದರೆ ಯಾವ ಹಂತಕ್ಕೆ ಹೋಗುತ್ತೆ ಅಂದರೆ ನಮ್ಮದು ಕೂರಿಗೆ ಭತ್ತದ ಕೂರಿಗೆ ಭತ್ತ ಅದನ್ನು ಕೆಡಿಸ್ಬೇಕೇನೋ ಅನ್ನೋವಷ್ಟು ಕೆಟ್ಟ ಸ್ಥಿತಿಗೆ ಅದು ಹೋಗುತ್ತೆ ಅಷ್ಟು ಕಸಗಳು ಅದರಲ್ಲಿ ಆವರಿಸ್ಕೊಂಬಿಟ್ಟಿರುತ್ತೆ ಅದಕ್ಕೋಸ್ಕರ ಹೆಚ್ಚಾಗಿ ಕೂರಿಗೆ ಭತ್ತದ ಬೇಸಾಯ ಹೆಚ್ಚಿನ ಪ್ರದೇಶಕ್ಕೆ ವಿಸ್ತೀರ್ಣ ವಿಸ್ತಾರ ಆಗಿಲ್ಲ ಅದನ್ನು ಹೋಗಲಾಡಿಸೋದಕ್ಕೋಸ್ಕರ ಇನ್ನೊಂದು ಪದ್ಧತಿಯನ್ನು ನಾವು ಭತ್ತದ ಬೇಸಾಯದಲ್ಲಿ ಅಳವಡಿಸ್ಕೊಬೋದು ಅದೇನಂತ ಹೇಳಿದ್ರೆ ಡ್ರಮ್ ಸೀಡರ್ ಪದ್ಧತಿ ಅಂತೇಳ್ಬಿಟ್ಟು ಇದರಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಕೂರಿಗೆ ಭತ್ತದಲ್ಲಿ ಗದ್ದೆ ಮಾಡಲ್ಲ ಆದರೆ ಈ ಡ್ರಮ್ ಸೀಡರ್ ಪದ್ಧತಿಯಲ್ಲಿ ನಾವು ಗದ್ದೆಯನ್ನು ಮಾಡ್ತೀವಿ ಗದ್ದೆ ಮಾಡ್ತೀವಿ ಆದ್ರೆ ನಾಟಿ ಹೆಚ್ಚೋದಕ್ಕೆ ನಾವು ಹೆಚ್ಚಿನ ಖರ್ಚನ್ನ ಮಾಡೋದ್ರಿಂದ ಆ ನಾಟಿ ಹಚ್ಚೋದನ್ನ ಅವಾಯ್ಡ್ ಮಾಡೋದ್ರಿಂದ ಮಾಡೋದಕ್ಕೋಸ್ಕರ ಮತ್ತೆ ಸಸಿ ಮಡಿಯನ್ನ ಆ ಸಸಿ ಮಡಿ ತಯಾರಿಕೆಯನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಡ್ರಮ್ ಸೀಡರ್ ಪದ್ಧತಿಯನ್ನು ಅಳವಡಿಸ್ಕೋಬಹುದು ಡ್ರಮ್ ಸೀಡರ್ ಅಂತ ಈ ಒಂದು ಉಪಕರಣನ ಉಪಯೋಗಿಸ್ಕೊಳ್ಳೋದ್ರಿಂದ ಇದರಲ್ಲಿ ಇದರಲ್ಲಿ ಮೊಳಕೆ ಬಂದಿರೋ ಅಂಥ ಬೀಜಗಳನ್ನು ಬಿತ್ತೋದಕ್ಕೆ ಉಪಯೋಗಿಸ್ಕೊಳ್ತೀವಿ ಇದನ್ನು ನಾವು ಕೆಸರು ಗದ್ದೆಯಲ್ಲಿ ನಾವು ಕೂರಿಗೆಗಳನ್ನಂತೂ ಟ್ರ್ಯಾಕ್ಟರ್ ಕೂರಿಗೆ ಇರ್ಬೋದು ಎತ್ತಿನ ಕೂರಿಗೆ ಅಂತೂ ಪಾಸ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಈ ಕೆಸರ ಗದ್ದೆಯಲ್ಲೇ ನಾವು ಚಾಲನೆ ಮಾಡಬಹುದಾದಂಥ ಒಂದು ಉಪಕರಣವನ್ನು ಕಂಡುಹಿಡ್ದಿದ್ದಾರೆ ಅದೇ ಡ್ರಮ್ ಸೀಡರ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಈ ಡ್ರಮ್ ಸೀಡರಲ್ಲಿ ಎಂಟು ಸಾಲುಗಳಿದ್ದಾವೆ ಒಂದೊಂದು ಸಾಲಿಗೂ ಇಪ್ಪತ್ತೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಅಷ್ಟು ಅಂತರವನ್ನು ಕೊಡಲಾಗಿದೆ ಈ ಡ್ರಮ್ ಸೀಡರಲ್ಲಿ ಆ ಬಾಕ್ಸ್ಗಳಲ್ಲಿ ಆ ಡ್ರಮ್ ಸೀಡರ್ ಬಾಕ್ಸ್ಗಳಲ್ಲಿ ನಾವು ಮೊಳಕೆ ಬಂದಂತಹ ಬೀಜಗಳನ್ನು ತುಂಬ್ತೀವಿ ಇಲ್ಲೂ ಕೂಡ ನಾವು ಒಂದು ಎಕರೆಗೆ ಒಂದು ಎಂಟು ಕೆ ಜಿಯಷ್ಟು ಬೀಜ ಬೇಕಾಗುತ್ತೆ ಮೊಳಕೆ ಬಂದಂಥ ಬೀಜನ ಆ ಬಾಕ್ಸ್ಗಳಲ್ಲಿ ತುಂಬ್ತೀವಿ ಅದಕ್ಕೆ ತುಂಬಿ ನಾವು ಕೆಸರು ಗದ್ದೆಯಲ್ಲಿ ಅದನ್ನು ಎಳ್ಕೊಂಡು ಹೋಗ್ತೀವಿ ಎಳ್ಕೊಂಡು ಹೋಗೋದ್ರಿಂದ ಅದು ಅದೇನಿದೆ ಬಾಕ್ಸ್ಗಳು ರೋಲ್ ಆಗ್ತಾ ಸುತ್ತುತ್ತಾ ಹೋಗ್ತವೆ ಆ ವೀಲ್ ಸುತ್ತದಂಗೆ ಬಾಕ್ಸ್ಗಳು ಸುತ್ತುತ್ತಾ ಹೋಗ್ತವೆ ಆ ಸುತ್ತುತ್ತಾ ಸುತ್ತುತ್ತಾ ಸುತ್ತೋದ್ರಿಂದ ಆ ಬೀಜಗಳು ಆ ಸಾಲಲ್ಲೇ ಬೀಳ್ತಾ ಹೋಗ್ತವೆ ಗದ್ದೆಲ್ಲೇ ಸಾಲಲ್ಲೇ ಬೀಳ್ತಾ ಹೋಗ್ತವೆ ಇಲ್ಲಿ ನಾವು ಕೆಸರು ಗದ್ದೆಯನ್ನು ಮಾಡೋದ್ರಿಂದ ಕೂರಿಗೆ ಭತ್ತಕ್ಕೆ ಹೋಲಿಸಿದ್ರೆ ನಾವು ಇಲ್ಲಿ ಕಸದ ಹಾವಳಿ ಕಡಿಮೆ ಇರ್ತೈತೆ ಆದರೆ ನಮ್ಮ ನೀರಾವರಿ ಪದ್ಧತಿಗಿಂತ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿನ ಕಸ ಇರ್ತವೆ ಆದರೆ ಅಷ್ಟೊಂದು ಕಳೆ ನಿರ್ವಹಣೆ ಅನ್ನೋದು ಅಷ್ಟೊಂದು ಪ್ರಾಬ್ಲಮ್ ಮಾಡಲ್ಲ ಈ ಡ್ರಮ್ ಸೀಡರ್ನ ಉಪಯೋಗಿಸ್ಕೊಳ್ಳೋದ್ರಿಂದ ಯಾಕೆಂದರೆ ಇಲ್ಲಿ ಕೆಸರು ಗದ್ದೆಯನ್ನು ಮಾಡ್ತೀವಿ ಮತ್ತು ನಾವು ಇಳುವರಿ ಎಲ್ಲನೂ ಕೂಡ ಸಾಂಪ್ರದಾಯಿಕ ಪದ್ಧತಿ ಅಷ್ಟೇ ಬರುತ್ತೆ ಪದ್ಧತಿಗಿಂತ ಒಂದು ಪದ್ಧತಿಗಿಂತ ಉತ್ತಮವಾದಂಥ ಇಳುವರಿಯನ್ನು ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಏಕೆಂದರೆ ಈ ಥರವನ್ನು ನೀಟಾಗಿ ಮೇಂಟೈನ್ ಮಾಡಿರ್ತೀವಿ ಆದರೆ ನಮ್ಮ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬಹಳಷ್ಟು ರೈತರು ಮಾಡೋದು ರ್ಯಾಂಡಮ್ ಪ್ಲಾಂಟಿಂಗ್ ಅಂತ ಅಂದರೆ ಸಾಲು ನಿಗದಿಯಾಗಿ ನಾವು ಮೇಂಟೈನ್ ಮಾಡೋದ್ರಿಂದ ಅದರಿಂದ ಗಾಳಿ ಆಡೋದೆಲ್ಲ ಕಡಿಮೆ ಇರುತ್ತೆ ಆದರೆ ಈ ಡ್ರಮ್ ಸೀಡರಲ್ಲಿ ಚ ಸಾಲುಗಳನ್ನು ನಾವು ಮೇಂಟೈನ್ ಮಾಡೋದ್ರಿಂದ ಕಾಯ್ದಿರಿಸ್ಕೊಳ್ಳೋದ್ರಿಂದ ಗಾಳಿ ಎಲ್ಲ ಚೆನ್ನಾಗಿ ಆಡುತ್ತೆ ಆದ್ದರಿಂದ ಹುಳ ಹಾಗೂ ರೋಗಗಳ ಕೂಡ ಹಾವಳಿಗಳು ಕೂಡ ಕಡಿಮೆ ಇರುತ್ತೆ ಇಳುವರಿನ ನಾವು ಆ ಸರಿಸುಮಾರಾಗಿ ನಮ್ಮ ಸಾಂಪ್ರದಾಯಿಕ ಪದ್ಧತಿ ಅಷ್ಟೇ ನಾವು ಪಡಿಬಹುದಿತ್ತು ಅಲ್ಲಿ ವೀಕ್ಷಕರ ಎಷ್ಟೊತ್ತು ನಮಗೆ ಡಾಕ್ಟರ್ ಶ್ವೇತಾ ಬಿ ಎನ್ ಮೇಡಮ್ ಅವರು ಈ ನಾವು ನೀರು ನಿಲ್ಲಿಸಿ ಏನು ಭತ್ತವನ್ನು ಬೆಳಿತೀವಿ ಅದನ್ನು ಹೊರತಾಗಿ ಯಾವ್ಯಾವ ಪದ್ಧತಿಯಲ್ಲಿ ನಾವು ಭತ್ತವನ್ನು ಬೆಳಿಬೋದು ಅನ್ನೋದರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರು ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ